ಒಂದು ಕಡೆ ಮೇಯರ್ ವಾರ್, ಮತ್ತೊಂದು ಕಡೆ ಬೆಂಗಳೂರಿನ ಬಾಸ್ ಯಾರು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಮೇಯರ್ ಯಾರಾಗ್ತಾರೆ ಅಂತೇಳಿ ಈ ನಡುವೆ ಪಂಟ ರಾಮಲಿಂಗ ರೆಡ್ಡಿ ಏನ್ ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳಿ. ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಬಿಬಿಎಂಪಿ ಕಚೇರಿ ಆವರಣದೊಳಗೆ ಬಂದಿದ್ದಾರೆ. ಇವತ್ತು ಚುನಾವಣೆ ಕುರಿತು ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಈಗಾಗಲೇ ಕಳೆದ 4 ಬಾರಿ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಿಂದಾಗಿ ತಮ್ಮ ಅಭ್ಯರ್ಥಿಗಳೇ ಮೇಯರ್ ಆಗಿ ಬರ್ತಾ ಇದ್ರು. ಈ ಬಾರಿ ಸ್ವಲ್ಪ ಚೇಂಜಸ್ ಆಗಿದೆ. ಬಿಜೆಪಿ ಕೂಡ ಕೆಲವೊಂದು ಕಡೆ ಪ್ರಬಲವಾಗಿ ಇಬ್ಬಿಬ್ರು ಅಭ್ಯರ್ಥಿಗಳು ನಾಮಪತ್ರವನ್ನು ಮೇಯರ್ ಸ್ಥಾನಕ್ಕೆ ಸಲ್ಲಿಸಿದ್ದಾರೆ. ಇದ್ರ ಲಾಭ ಪಡ್ಕೊಳ್ಳೋಕೆ ಇಲ್ಲ, ನಾವು ಅವರ ಕಿತ್ತಲಾಟದಲ್ಲಿ ನಾವು ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ನಮಗೆ ಇಷ್ಟ ಇಲ್ಲ. ಅವರಲ್ಲಿ ಆಂತರಿಕ ಕಲಹಗಳು ಬೇಕಾದಷ್ಟಿದೆ. ಚುನಾವಣೆನೇ ಮುಂದಕ್ಕೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಹರ್ಷ್ ಗುಪ್ತ ಅವರು ಒಪ್ಪಲಿಲ್ಲ. ಮತ್ತು ಈಗ ನಮ್ಮಲ್ಲಿ 5 ಜನ ಶಾಸಕರುಗಳು ನಮ್ಮಲ್ಲಿ ಇಲ್ಲ. ಅವ್ರ ಮಾತು ಕೇಳುವಂಥ ಮಹಾನಗರ ಪಾಲಿಕೆ ಸದಸ್ಯರುಗಳು ನಮ್ಮ ಪಕ್ಷ ವಿಪ್ ಕೊಟ್ಟಿದೆ, ಅದನ್ನು ಉಲ್ಲಂಘಿಸ್ತಾರೋ ಅಥವಾ ಪಾಲಿಸ್ತಾರೋ ಗೊತ್ತಿಲ್ಲ, ನೋಡ್ಬೇಕೀಗ. ಪ್ರತಿ ಬಾರಿ ಚುನಾವಣೆ ಆದಾಗಲೂ ಕೂಡ ತಾವೇ ಮುಂದಾಳತ್ವವನ್ನು ವಹಿಸ್ತಾ ಇದ್ರಿ. ಒಂದು ಇದು ಈ ಬಾರಿ ಎಲ್ಲೋ ಒಂದು ಕಡೆ ತಾವು ಹಿಂದೆ ಸರಿದ್ರಿ ಅನ್ನುವಂಥ ಮಾತು ಕೇಳಿ ಬರ್ತದೆ. ಅದಕ್ಕೆ ಏನಾಗಿದೆ, 4 ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನಮ್ಮಲ್ಲಿ ಇರ್ತಕ್ಕಂಥ 5 ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದರಿಂದ ನಮಗೆ ಸ್ವಲ್ಪ ಸಂಖ್ಯಾಬಲದಲ್ಲಿ ಕಡಿಮೆ ಆಗಿದೆ. ಆದರೂ ಎಲ್ಲೋ ಒಂದು ಕಡೆ ಈಗ ಸದಸ್ಯರನ್ನು ಮನವೊಲಿಸುವಂಥ ಕೆಲಸವನ್ನು ನೀವು ಮಾಡಲಿಲ್ವಾ? ಯಾವ ಸದಸ್ಯ? ಅದು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವರು ವಿಪ್ ಕೊಟ್ಟಿರ್ತಾರೆ, ವಿಪ್ ಪಾಲಿಸ್ತಾರ ಇಲ್ವೋ ಗೊತ್ತಿಲ್ಲ. ಕೊನೆ ಕ್ಷಣದಲ್ಲಿ ಪದ್ಮನಾಭ ರೆಡ್ಡಿ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮೇಯರ್ ಸ್ಥಾನಕ್ಕೆ. ಇದ್ರ ಲಾಭ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಆಗುತ್ತಾ? ನಮಗೆ ಬಿಜೆಪಿ ಅವ್ರ ಕಿತ್ತಲಾಡ್ದ ನಮ್ಗೆ ಯಾವ ಲಾಭನೂ ಆಗ್ಬೇಕಾಗಿಲ್ಲ. ಅವರೇ ಆಂತರಿಕ ಕಲಹಗಳಿಂದ ಕಚ್ಚಾಡ್ತಾ ಇದ್ದಾರೆ ಅಲ್ವಾ, ಅದರಲ್ಲಿ ಹೋಗಿ ಮೀನು ಹಿಡಿಯೋ ಕೆಲಸ ನಾವು ಮಾಡಲ್ಲ. ಏನಾಗ್ಬೋದು ಸರ್ ಇವತ್ತಿನ ಚುನಾವಣೆ ಈ ಒಂದು ಸನ್ನಿವೇಶ ನೋಡ್ತಾ ಇದ್ರೆ? ಸನ್ನಿವೇಶ ನಾನು ಆಗಲೇ ಹೇಳಿದಲ್ಲ, ಸಂಖ್ಯಾಬಲದಲ್ಲಿ ಏರುಪೇರು ಆಗಿದೆ ಅಂತ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಏನಂತಂದ್ರೆ ಅವರಲ್ಲೇ ಬಿಜೆಪಿ ಪಕ್ಷದಲ್ಲೇ ಒಳಜಗಳ ಹೆಚ್ಚಾಗಿದೆ, ಹೀಗಾಗಿ ಇಬ್ಬಿಬ್ರು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತಿನ ಚುನಾವಣೆ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಕಾದ್ನೋಡಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು.